ಕೆಸಿಎನ್ ಮೇ ಆಪ್ಕಾ ಸ್ವಾಗತ ಹೈ ಮೈ ಕಿಂಗ್ ಹಮೀದ್ ಅವರಿಗೆ ಪ್ರಶ್ನೆ ಕೇಳೋದಿಲ್ಲ ಗಂಗೋತ್ರಿ ಕಾಂಗ್ರೆಸ್ ಗಂಗೋತ್ರಿ ಅಂತ ಹೇಳ್ತಾರಲ್ಲ ಕಾಂಗ್ರೆಸ್ ಮೇಲೆ ಯಾವತ್ತಾದ್ರೂ ಕೂಡ 40% ಕಮಿಷನ್ ಇದೆ ಅಂತ ಕಮಿಷನ್ ತಗೋತಾರೆ ಅಂತ ಕಾಂಟ್ರಾಕ್ಟ್ಸ್ ಅಸೋಸಿಯೇಷನ್ ಅವರು ಹೇಳಿದ್ರ ಪತ್ರ ಬರೆದಿದ್ರ ಯಾವ ಬೇಸಿಸ್ ಮೇಲೆ ಹೇಳ್ತಾ ಇದ್ದಾರೆ ಚೀಫ್ ಮಿನಿಸ್ಟರ್ ಯಾವ ಬೇಸಿಸ್ ಮೇಲೆ ಹೇಳ್ತಾ ಇರೋದು ನಮ್ ಸರ್ಕಾರ ಇತ್ತು 13-ರಿಂದ 18 ನಮ್ ಮೇಲೆ ಬರ್ದಿದ್ರ ಪತ್ರ ಬರ್ದಿದ್ರ ಅಥವಾ ಕರ್ನಾಟಕದ ಇತಿಹಾಸದಲ್ಲಿ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ 40% ಕಮಿಷನ್ ತಗೋತಾರೆ ಅಂತ ಪತ್ರ ಬರ್ದಿದ್ರ ಪ್ರಧಾನಮಂತ್ರಿಗೆ ನೀವೇ ಹೇಳಿ ಹಗರಣ ಅಲ್ರಿ ತು ನೀವೇನೋ ಯಾವನರ ಹೇಳಿ ಹಗರಣನ ಇರೆಗ್ಯುಲಾರಿಟಿ ಅಂದ್ರೆ ಹಗರಣನ ಮತ್ತೆ ನೀವು ಹಗರಣ ಅಂತ ಕೇಳ್ತಾ ಇದ್ದೀಯ ಹೇಳ್ತಿದ್ದೆ ಸುಧಾಕರ್ ನಿಮ್ಗೆ ಬುದ್ಧಿ ಇಲ್ಲ ಎಜಿ ರಿಪೋರ್ಟ್ ನಲ್ಲಿ ಇರೆಗ್ಯುಲಾರಿಟೀಸ್ ಆಗಿದೆ ಅಂತ ಹೇಳಿದಾನೆ ಐ ಹ್ಯಾವ್ ನಾಟ್ ಸೀನ್ ದಿ ಎಜಿ ರಿಪೋರ್ಟ್ ಇರೆಗ್ಯುಲಾರಿಟಿ ಬೇರೆ ಕರಪ್ಷನ್ ಬೇರೆ ಗೊತ್ತಾಯ್ತಾ ನೀವು ತಿಳ್ಕೋಬೇಕು ದಿ ಡಿಫ್ರೆನ್ಸ್ ಇರೆಗ್ಯುಲಾರಿಟಿ ಇದು ಯಾವ ಇದರಲ್ಲಿ ಇರಲಿ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿದೆ ಅಂತ ನನಗೆ ಗೊತ್ತಿಲ್ಲ ಸರಿಯಪ್ಪ ಇರೆಗ್ಯುಲಾರಿಟೀಸ್ ನಮ್ಮ ಕಾಲದಲ್ಲಿ ಆಗಿದ್ರೆ ಸುಧಾಕರ್ ನಮ್ ಜೊತೆಲೇ ಇದ್ನಲ್ಲಪ್ಪ 5 ವರ್ಷ ನಮ್ ಜೊತೆಲೇ ಇದ್ನಲ್ಲ ಆಗ ಫೈಂಡ್ ಔಟ್ ಮಾಡದ್ನ ಅದನ್ನ ಮತ್ತೆ ಈಗ ಹೇಳಿದ್ರೆ ಏನಂತ ಅದಕ್ಕೆ ಕಿಮ್ಮತ್ತಿದ್ಯಾ ಕಿಮ್ಮತ್ತಿದೆಯನ್ರಿ ಆಯ್ತು ವಿರೋಧ ಪಕ್ಷದಲ್ಲಿ ಇದ್ರಲ್ಲ ಇವರು ಬಸವರಾಜ ಬೊಮ್ಮಾಯಿ ಹಾಗೆ ಯಾಕೆ ಏನು ರೈಸ್ ಮಾಡಲಿಲ್ಲ ಕಾಂಗ್ರೆಸ್ ಭ್ರಷ್ಟಾಚಾರದ ಗಂಗೋತ್ರಿ ಅಂತ ಹೇಳಲಿಲ್ಲ ಈಗ ನಾವು 40% ಕಮಿಷನ್ನು ಬೇರೆ ಬೇರೆ ಆರೋಪಗಳನ್ನೆಲ್ಲ ಮಾಡಕ್ ಶುರು ಮಾಡಿದ್ಮೇಲೆ COVID-19 ಔಷಧಿ ತಗೊಳ್ಳುವಾಗ ಗ್ಲೌಸ್ ತಗೊಳ್ಳುವಾಗ ಮಾಸ್ಕ್ ತಗೊಳ್ಳುವಾಗ ಬೆಡ್ ತಗೊಳ್ಳುವಾಗ ವೆಂಟಿಲೇಟರ್ಗಳು ತಗೊಳ್ಳುವಾಗ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿದಾಗ ಈಗ ಮುಚ್ಚಾಕೊಳ್ಳಿಕ್ಕೆ ಅದನ್ನೆಲ್ಲ ಈಗ ರ್ಯಾಕ್ಟರೈಸ್ ಮಾಡ್ತಿದ್ದಾರೆ ವಾಟ್ ವಾಸ್ ಈ ಡೂಯಿಂಗ್ ಮಿಸ್ಟರ್ ಬಸವರಾಜ ಬೊಮ್ಮಾಯಿ ಯು ವಾಸ್ ಇನ್ ದಿ ಅಪೋಸಿಷನ್ ಅಲ್ಲ ಅಧಿಕೃತ ಅಧಿಕೃತ ಬಿಜೆಪಿ ಅಧಿಕೃತ ಅಪೋಸಿಷನ್ ವಾಟ್ ವಾಸ್ ಈ ಡೂಯಿಂಗ್ ವೈ ಹ್ಯಾವ್ ನಾಟ್ ರೈಸ್ಡ್ ದಿಸ್ ಇಶ್ಯೂ ಮತ್ತೆ ಇನ್ನೇನು ಮತ್ತೆ ಪ್ಯಾನಿಕ್ ಆಗದೆ ಇನ್ನೇನಾಗಿದ್ದಾರೆ ಅವರು ಪ್ಯಾನಿಕ್ ಆಗ್ಬಿಟ್ಟು ಸೋಲ್ತೀವಿ ಅನ್ನೋ ಭಯದಿಂದ ಬಾಯಿ ಬಂದಾಗೆಲ್ಲ ಮಾತಾಡ್ತಾರೆ ಅದಕ್ಕೆ ನಾನು ನಿನ್ನೆ ಹೇಳಿದೆ ಚಿಕ್ಕಬಳ್ಳಾಪುರದಲ್ಲಿ ಹೇಳಿದೆ ಸುಧಾಕರ್ನ ಊರಿನಲ್ಲಿ ಹೇಳಿದೆ ಆಯ್ತಪ್ಪ ನೀವು ರೈಸ್ ಮಾಡಲಿಲ್ಲ ನೀವು ವಿರೋಧ ಪಕ್ಷದಲ್ಲಿ ಇದ್ದಾಗ ಎಲ್ಲಾಗ ಬಾಯಿಗೆ ಎಲ್ಲ ಕಡುಬು ಸಿಕ್ಕಾಕೊಂಡಿದ್ರಿ ಈಗ ರೈಸ್ ಮಾಡ್ತಾ ಇದ್ದೀರಿ ನಾವು ರೈಸ್ ಮಾಡಿದ್ಮೇಲೆ ಪೇ ಸಿ ಎಂ ಅಂತ ಮಾಡಿದ್ಮೇಲೆ ಭ್ರಷ್ಟಾಚಾರ 40% ಮಾಡಿದ್ಮೇಲೆ ಎಲ್ಲ ಕಡೆ ಭ್ರಷ್ಟಾಚಾರದ ಇಶ್ಯೂಸ್ಗಳನ್ನ ರೈಸ್ ಮಾಡಿದ್ಮೇಲೆ ಈಗ ಮಾಡ್ತಾ ಇದ್ದೀರಿ ಓಕೆ ಸುಪ್ರೀಂ ಕೋರ್ಟ್ ಜಡ್ಜ್ ಇದಾರಲ್ಲ ಅವ್ರ ನೇತೃತ್ವದಲ್ಲಿ ಎಲ್ಲನೂ ನಿಮ್ಮದು ನಮ್ಮದು ಎಲ್ಲ ಸೇರಿಸ್ಕೊಟ್ಬಿಡಿ ಅದಕ್ಕೇನು ತೊಂದರೆ ಏನಪ್ಪ ನಿಮಗೆ ಹೇಳ ನೀನೇ ಹೇಳಪ್ಪ ನೀವೇ ಹೇಳ್ರಿ ಕೊಟ್ಬಿಡಿ ಎಲ್ಲರೂ ತನಿಖೆ ಆಗಲಿ ನಾ ತಪ್ಪು ಮಾಡಿದ್ರೆ ನನಗೆ ಶಿಕ್ಷೆ ಆಗಲಿ ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಯ್ತಪ್ಪ ಎ ಸಿ ಬಿ ಇವ್ರ ಬಿಜೆಪಿ ಇರೋ ರಾಜ್ಯಗಳಲ್ಲಿ ACB ಇದೆಯಲ್ಲ ಅಲ್ಲಿ ಯಾಕೆ ರದ್ದು ಮಾಡಿಲ್ಲ ಇವ್ರು ರದ್ದು ಮಾಡಲಿಲ್ಲ ಅದನ್ನ ಕೋರ್ಟ್ ರದ್ದು ಮಾಡಿದ್ದು 3 ವರ್ಷ ಇವರು 3 ವರ್ಷ ಸುಮ್ಮನೆ ಕೂತು ಬಿಟ್ಟಿದ್ರು ಗಿರಾಕಿಗಳು ಯಾಕೆ 3 ವರ್ಷ ACB ಇಟ್ಕೊಂಡಿದ್ರಿ ಬಂದ ತಕ್ಷಣ ರದ್ದು ಮಾಡ್ತೀವಿ ಅಂತ ಮ್ಯಾನಿಫೆಸ್ಟೋ ನಲ್ಲಿ ಹೇಳಿದ್ರಲ್ಲ ವೈ ಯು ಆರ್ ಕೀಪಿಂಗ್ ಕ್ವೈಟ್ ಇವೆಲ್ಲ ಪ್ರಶ್ನೆ ಕೇಳ್ಬೇಕಲ್ವೇನ್ರಿ ನೀವು ಆಯ್ತಪ್ಪ ಇವ್ರು ರದ್ದು ಮಾಡಿದ್ರ ಹೈಕೋರ್ಟ್ ಮಾಡಿದ್ದು ಹೈಕೋರ್ಟ್ ಮಾಡಿದ್ಮೇಲೆ ನಾವು ಲೋಕಾಯುಕ್ತ ರದ್ದು ಮಾಡಿದ್ವಾ ACB ರಚನೆ ಮಾಡಿದ್ದು ಅಷ್ಟೇ ಲೋಕಾಯುಕ್ತ ರದ್ದು ಮಾಡಿರ್ಲಿಲ್ಲ ACB ರಚನೆ ಮಾಡಿದ್ದು ಗೊತ್ತಾಯ್ತಾ ACB ರಚನೆ ಮಾಡಿದ ತಕ್ಷಣ ಲೋಕಾಯುಕ್ತ ರದ್ದು ಮಾಡಿದೀವಿ ಅಂತ ಅರ್ಥ ಅಲ್ಲ ಅದು ಅರ್ಥ ಆಗ್ಬೇಕು ಅದು
ಸುಧಾಕರ್ MBBS ಓದಿದಾರೆ, ಅದೇನು ಓದಿದಾರೆ ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ ವಾಟ್ ಈಸ್ ಸ್ಟಡಿಡ್. ನಮ್ ಜೊತೆಲೇ ಇದ್ರಲ್ಲಪ್ಪ, ಇವ್ರಿಗೆ ರಾಜಕೀಯ ಜೀವ ಇವ್ರಿಗೆ ಏನ್ ಕೊಟ್ಟದು? ಜನ್ಮ ಕೊಟ್ಟದ್ದು ಕಾಂಗ್ರೆಸ್ ಪಾರ್ಟಿ ಅಲ್ವಾ? 2013 13-18 ಯುವಸ್ MLA, 18 ಆದ್ಮೇಲೆ ಮತ್ತೆ ಯುವಸ್ MLA. ಆಪರೇಷನ್ ಕಮಲಕ್ಕೆ ಹೋಗಕ್ಕೂ ಮುಚ್ಚಿತ್ತು, ಸೇರ್ಕೊಳ್ಳಕ್ಕೂ ಮುಚ್ಚಿತ್ತು, BJP ಸೇರಕ್ಕೂ ಮುಚ್ಚಿತ್ತು. ಅಧಿಕಾರಕ್ಕೋಸ್ಕರ ದುಡ್ಡುಗೋಸ್ಕರ ಹೋಗ್ಬಿಟ್ಟು ಈಗ ಬಾಯಿ ಬಂದ ಮಾತಾಡಿದ್ರೆ ಈ ರಾಜ್ಯದ ಜನ ನಿಮ್ಮನ್ನ ಕ್ಷಮಿಸ್ತಾರೇನ್ರಿ? ನಿಮ್ಮ ಮಾತಿನಲ್ಲಿ ಯಾರು ಅವರು ಈ ಮಾತಿನಲ್ಲಿ ಕ್ಷಮಿಸ್ತಾರ? ಅದರಿಂದ ನೀವು ಇದೆಲ್ಲ ಕೇಳ್ಬೇಕು.